ನಮ್ಮ ನಾಯಕ ಕೊತ್ತೂರು ಮಂಜುನಾಥ್ ಸುತ್ತಕೊಂಡಿದ್ದಾರೆ ಕೋಲಾರ ಅವರು. ದೇಶದಲ್ಲಿ ಬಿಜೆಪಿಗೆ ಪರ್ಯಾಯ ಕಾಂಗ್ರೆಸ್ ಹೊರತು ಬೇರೆ ಯಾವುದೂ ಆಗಲ್ಲ. ಮನವಿ ಮಾಡ್ತೀನಿ, ದಯವಿಟ್ಟು ತಾವೆಲ್ಲರೂ ಬನ್ನಿ. ಏನೇ ನಾವು ಎಲೆಕ್ಷನ್ಗಳಲ್ಲಿ ಮಾತಾಡ್ಕೊಂಡಿರ್ಬೋದು, ನಡೆದಿರ್ಬೋದು ಘಟನೆಗಳು, ಸಂಬಂಧ ನಾವು ಜಗಳಾಡ್ದಂಗೆ ಆಡಿರ್ಬೋದು, ಈಗ ಪಕ್ಷನ ಕಟ್ಟೋಣ, ಕಾಂಗ್ರೆಸ್ ಪಕ್ಷ ಕಟ್ಟೋಣ, ದಯವಿಟ್ಟು ಎಲ್ಲರೂ ಬನ್ನಿ ಅಂತ ನಾನು ಅವರ ಪ್ರಾರ್ಥನೆ ಮಾಡ್ತೀನಿ. ಮಾಧ್ಯಮದ ಮಿತ್ರರಿಗೆ ನಮಸ್ಕರಿಸುತ್ತಾ ಸ್ವಾಗತಿಸುತ್ತಾ ಇವತ್ತಿನ ವಿಶೇಷ ಅಂತಂದರೆ ನಮ್ಮ ಕಾಂಗ್ರೆಸ್ ಪಕ್ಷದ ಮಹತ್ತರವಾದಂಥ ಯೋಜನೆಗಳು ಅಂತಂದರೆ 5 ಗ್ಯಾರಂಟಿಗಳು. ಈ 5 ಗ್ಯಾರಂಟಿಗಳಲ್ಲಿ ಬಹಳ ವಿಶೇಷವಾದದ್ದು ಅಂತಂದರೆ ಹೆಣ್ಣು ಮಕ್ಕಳಿಗೆ ಗೃಹಿಣಿಗೆ 2000 ರೂಪಾಯಿ ಕೊಡುವಂಥ ಒಂದು ಅಭೂತಪೂರ್ವವಾದಂಥ ಮಹತ್ತರವಾದಂಥ ಯೋಜನೆ. ಬಹುಶಃ ಭಾರತ ದೇಶದಲ್ಲಿ ಎಲ್ಲೂ ಇಂಥ ಯೋಜನೆ ಮಾಡಿಲ್ಲ. ಅಂಥ ಯೋಜನೆಯನ್ನು ನಮ್ಮ ಪಕ್ಷದಿಂದ ಮಾಡಿ ಈಗ ನಮ್ಮ ಸರ್ಕಾರ ಬಂದು ಸರ್ಕಾರ ಅದನ್ನು 5 ಗ್ಯಾರಂಟಿಗಳನ್ನು ಕೂಡ ಕಾರ್ಯಗತ ಮಾಡೋದಕ್ಕೆ ಮಾಡ್ತಾ ಇದೆ. ಆದರೆ ಕೆಲವು ಕಡೆ ಅಪಸ್ವರಗಳು ಬಹಳ ಆಗ್ತಾ ಇದ್ದಾವೆ. ಏನಂತಂದರೆ ಕಾಂಗ್ರೆಸ್ ಅವ್ರು ಮೋಸ ಮಾಡಿದ್ರು, ಅರ್ಧಕ್ಕರ್ಧ ಬರ್ತಾ ಇಲ್ಲ, ಸುಳ್ಳು ಹೇಳಿದ್ರು, ದುಡ್ಡೇ ಬರ್ತಾ ಇಲ್ಲ, ಅದು ಇದು ಅಂತ ಬಹಳಷ್ಟು ಕಡೆ ಈ ಒಂದು ಕುಗ್ಗು ಕೇಳಿಸ್ತು. ಈ ಹಿನ್ನೆಲೆಯಲ್ಲಿ ಒಂದು ಪತ್ರಿಕಾಗೋಷ್ಠಿ ಮಾಡಬೇಕು ಅಂತ ನಾನು ಅಧಿಕೃತವಾಗಿ ನಮ್ಮ ಮುಳಬಾಗಿಲು ತಾಲೂಕಿನ ಬಗ್ಗೆ ಒಂದು ಪತ್ರವನ್ನು ತೆಗೆದಿದ್ದೀನಿ. ಏನಂತಂದರೆ ಡಿ ಬಿ ಟಿ ಡೈರೆಕ್ಟ್ ಬೆನಿಫಿಷರೀಸ್ ಟ್ರಾನ್ಸ್ಫರ್, ಇದನ್ನು ನಮ್ಮ ಮುಳಬಾಗಿಲು ತಾಲೂಕಲ್ಲಿ 50,363 ಸಾಂಬಲಿಸಿದ್ದಾವೆ. 50,363 ಅಂದರೆ ಎಲಿಜಿಬಲ್ ಗೃಹಿಣಿಯರು ಕುಟುಂಬಗಳು. ಇದರಲ್ಲಿ 47,881 ಇವಾಗ ವ್ಯಾಲಿಡಿಟಿ ಆಗಿದೆ, ಅವ್ರು ಬರ್ತಾ ಇದೆ. 47,881 ಕೆಲವರು ಹೇಳ್ತಾ ಇದ್ರಲ್ಲ ಅರ್ಧಕ್ಕರ್ಧ ಆಗಿಲ್ಲ, ಮುಕ್ಕಾಲಾಗಿಲ್ಲ, ಸುಳ್ಳು ಪಳ್ಳು ಏಮಾರದ್ರಂತ ಅವ್ರಿಗೆಲ್ಲ ಕೂಡ ಇದನ್ನು ಅಧಿಕೃತವಾದಂಥ ಪತ್ರ ತೋರಿಸ್ತಾ ಇದ್ದೀನಿ. 47,881 ಬರ್ತಾ ಇದ್ದಾವೆ. ಇನ್ನು ಬರಬೇಕಾಗಿರ್ತಕ್ಕಂಥದ್ದು 2,909 ಪೇಮೆಂಟ್ ಸಕ್ಸಸ್ ಆಗಿರೋದು. ಇನ್ನು ಉಳಿದೇ ಇರತಕ್ಕಂಥದ್ದು 2,909. ಇದರಲ್ಲಿ ನಾನಾ ಕಾರಣಗಳಿಂದ ಆಗಿಲ್ಲ. ಆ ನಾನಾ ಕಾರಣಗಳು ಯಾವುವು ಅಂತಂದರೆ ಬೆನಿಫಿಷರಿ ಆಸ್ ಟು ಆಕ್ಟಿವೇಟರ್ ಬ್ಯಾಂಕ್ ಅಕೌಂಟ್. ಕೆಲವರು ಬ್ಯಾಂಕ್ ಅಕೌಂಟ್ ಯಾವುದೋ ಕೊಟ್ಬಿಟ್ಟಿದ್ದಾರೆ, ಇನ್ಯಾವುದೋ ಬ್ಯಾಂಕಲ್ಲಿ ಟ್ರಾನ್ಸಾಕ್ಷನ್ ಮಾಡ್ತಾ ಇರ್ತಾರೆ, ಅದು ಆಕ್ಟಿವೇಟ್ ಆಗಬೇಕು. ಆಮೇಲೆ ಬೆನಿಫಿಷರಿ ಆಸ್ ಟು ಲಿಂಕ್ ಹರ್ ಬ್ಯಾಂಕ್ ಅಕೌಂಟ್ ವಿತ್ ಅವರ್ ಆಧಾರ್ ಕಾರ್ಡ್, ಆಧಾರ್ ಕಾರ್ಡೊಂದಿಗೆ ಬ್ಯಾಂಕ್ ಅಕೌಂಟ್ ಲಿಂಕ್ ಆಗಿರಬೇಕು. ಆಮೇಲೆ ಅಪ್ಡೇಷನ್ ಆಫ್ KYC, ಇ ಕೆ ವೈ ಸಿ ಬೆನಿಫಿಟ್ಸ್ ಆಸ್ ಟು ಆಕ್ಟಿವೇಟ್ ಅವರ್ ಬ್ಯಾಂಕ್ ಅಕೌಂಟ್, ಇ ಕೆ ವೈ ಸಿ ಆಗಿರಬೇಕು. ಇನ್ನು ಕೆಲವ್ರದ್ದು ಬೆನಿಫಿಷರಿ ಆಸ್ ಟು ಲಿಂಕ್ ಅವರ್ ಬ್ಯಾಂಕ್ ಅಕೌಂಟ್ ವಿತ್ ಹರ್ ಆಧಾರ್ ಕಾರ್ಡ್. ಈ ಸಮಸ್ಯೆಗಳಿಂದ ಮಾತ್ರ ಉಳಿದಿದೆ. ಇದು ಕೆಲವೇ ದಿನಗಳಲ್ಲಿ ಆಗುತ್ತೆ. ಈಗ ನಮ್ಮ ತಾಲೂಕಿನಲ್ಲಿ ಇಲಾಖೆಯವರು, ಇದಕ್ಕೆ ಸಂಬಂಧಪಟ್ಟಂಥ ಇಲಾಖೆಯವರು ಬಹಳ ಕಾರ್ಯಪ್ರವೃತ್ತರಾಗಿ ಇದನ್ನು 15 ದಿವಸಗಳಲ್ಲಿ ಮುಗಿಸ್ತೀವಿ ಅಂತ ಹೇಳಿದ್ದಾರೆ. ನಾನು ಮಾತಾಡಿದ್ದೀನಿ ಅವ್ರ ಜೊತೆ ಪಕ್ಷದ ವತಿಯಿಂದ. ಅದಲ್ಲದೆ ಕೂಡ ನಾವು ಕಾಂಗ್ರೆಸ್ ಪಕ್ಷದ ವತಿಯಿಂದ ಪ್ರತಿಯೊಂದು ಗ್ರಾಮದಲ್ಲೂ ನಮ್ಮ BLO ಗಳಿದ್ದಾವೆ. ಆ BLO ಗಳಿಗೆ ಯಾರಿಗಾಗಿಲ್ವೋ ಅಂತ ಅವ್ರಿಗೆ ಇನ್ಸ್ಟ್ರಕ್ಷನ್ ಕೊಟ್ಟರೆ, ಅವ್ರಿಗೆ ತಿಳಿಸಿದ್ರೆ, ಆ ಮಾಹಿತಿ ಕೊಟ್ಟರೆ ಅದನ್ನು ನಾವು ಮಾಡಿಕೊಡುವಂಥ ಜವಾಬ್ದಾರಿ ಕೂಡ ಕಾಂಗ್ರೆಸ್ ಪಕ್ಷ ತಗೊಳ್ಳುತ್ತೆ. 2,909 ಬ್ಲಾಕ್ ಲೆವೆಲ್ ಅಂದರೆ ಬೂತ್ ಲೆವೆಲ್ ಮತಗಟ್ಟೆ ಇವ್ರನ್ನ ಮಾಡಿದ್ವಿ BLO ಅಂತ. ಕಾಂಗ್ರೆಸ್ ಪಕ್ಷದ್ದು ಪ್ರತಿ ಬೂತ್ಗೂ BLO ಮಾಡಿದ್ದೀವಿ. ಆ BLO ಗಳನ್ನ ಸಂಪರ್ಕ ಮಾಡಲಿ. ಡೆಫಿನೆಟ್ ಆಗಿ 2,909 ಕೂಡ ಅತಿ ಶೀಘ್ರದಲ್ಲಿ ಒಂದು 15 ದಿವಸದಲ್ಲಿ ಕೂಡ ಮುಗಿಸಿ ನಮ್ಮ ಮುಳಬಾಗಿಲು ತಾಲೂಕಲ್ಲಿ ಒಂದು ಕೂಡ ಗ್ಯಾಪ್ ಇಲ್ಲದೆ ಎಲ್ಲ ಬೆನಿಫಿಷರಿಗೂ ಕೂಡ ಈ ಯೋಜನೆ ತಲುಪುವಂತ ಒಂದು ಕಾರ್ಯಕ್ರಮನ ನಾವು ಇವಾಗ ಹಮ್ಮಿಕೊಳ್ತಾ ಇದ್ದೀವಿ. ಅಲ್ಲ, ಈಗ ಇರೋದ್ರಲ್ಲಿ ನನ್ನ ಮಾಹಿತಿ ಪ್ರಕಾರ ಫಸ್ಟ್ ಕ್ಲಾಸ್ ಅಲ್ಲಿ ಇದ್ದೀವಿ. ಅದನ್ನು ಕೂಡ ಇನ್ನೂ ಹೆಚ್ಚಾಗಿ ಇಲ್ಲ, ನಾನು ರಾಜಕೀಯದನ್ನ ಇದರಲ್ಲಿ ಬೆರೆಸಲ್ಲ. ಯಾಕಂದ್ರೆ ಅವ್ರ ಬಗ್ಗೆ ನಾನು ಅಲ್ಲ, ಅವರು ಹೇಳಿದ್ರು ಅಂತ ಹೇಳಿ ನಾನು ಪಾಪ ಅವ್ರ ಬಗ್ಗೆ ನಾನು ಮಾತಾಡಲ್ಲ. ಯಾಕಂತಂದ್ರೆ ಇದು ನಾನು ಕಾಂಗ್ರೆಸ್ ಪಕ್ಷದ ಯೋಜನೆ, ಕಾಂಗ್ರೆಸ್ ಸರ್ಕಾರ ಹೀಗಿದೆ. ನಮ್ಮ ಸಿದ್ದರಾಮಯ್ಯ ಅವರು ಮತ್ತು DK ಶಿವಕುಮಾರ್ ಅವರು
ಈ ಯೋಜನೆಗಳನ್ನ ಇಂಪ್ಲಿಮೆಂಟ್ ಮಾಡಬೇಕು ಅಂತೇಳಿ ಬಹಳ ರಿಸ್ಕ್ ತಗೊಂಡು ಮಾಡಿದ್ದಾರೆ. ಇದೆಲ್ಲ ಮಾಡ್ತಾರ ಅಂತೇಳಿ ರಾಜ್ಯ ಮಟ್ಟದಲ್ಲೂ ರಾಷ್ಟ್ರ ಮಟ್ಟದಲ್ಲೂ ನಗಪಟಲ್ಗೆ ಈಡ್ ಮಾಡುವಂತ ಒಂದು ಸಿಚುವೇಶನ್ ಇತ್ತು. ಆದ್ರೆ ಬಹಳ ಕಾರ್ಯಕ್ಷಮತೆಯಿಂದ ಇವರಿಬ್ರು ಕೂಡ ರಿಸ್ಕ್ ತಗೊಂಡು ಆ ಒಂದು ಕಾರ್ಯಕ್ರಮಗಳೆಲ್ಲ ಕೂಡ ಇಂಪ್ಲಿಮೆಂಟ್ ಮಾಡಿದ್ದಾರೆ. ಜನತೆ ಪರವಾಗಿ ಮತ್ತು ಕಾಂಗ್ರೆಸ್ ಪಕ್ಷದ ಪರವಾಗಿ ನಮ್ಮ ನಾಯಕರು ಕೂಡ ನಾನು ನನ್ನ ವಂದನೆಗಳನ್ನು ಸಲ್ಲಿಸಕ್ಕೆ ಇಚ್ಛೆಪಡ್ತೇನೆ. ದಯವಿಟ್ಟು ಅದು ಬೇಡ, ನಾನು ರಾಜಕೀಯ ಅಂತ ಮಾಡ್ತಾ ಇಲ್ಲ. ಇಲ್ಲ ಇಲ್ಲ ಇಲ್ಲ, ನಾನು ಈಗ ಅದನ್ನ ನಾನು ಮಾತಾಡೋದೇ ಇಲ್ಲ ಅವ್ರ ಬಗ್ಗೆ. ಯಾಕಂದ್ರೆ ಅವ್ರು ನಮ್ಮ ಎಮ್ ಎಲ್ ಎ, ಅವ್ರ ಬಗ್ಗೆ ನಾವು ಯಾಕೆ ಮಾತಾಡ್ಬೇಕು? ನಮ್ಮ ತಾಲೂಕಿನ ಎಮ್ ಎಲ್ ಎ, ಅವ್ರಿಗೆ ನಾವೇನು ಗೌರವ ಕೊಡ್ಬೇಕು ಅಂದ್ಕೊಳ್ತೀವಿ ಅಷ್ಟೇ. ಅವ್ರು ಬೇರೆ ಮಾಡ್ಕೊಂಡಿದ್ದಾರೆ, ಕಾಂಗ್ರೆಸ್ ಪಕ್ಷದಿಂದ ಬಿ ಎಲ್ ಓಸ್ ಮಾಡಿದ್ದೀವಿ ಅದು ಬೇರೆ. ನಮ್ಮ ಪಕ್ಷದ ಬಿ ಎಲ್ ಓಸ್ ಇದ್ದಾರೆ ಪ್ರತಿ ಬೂತ್ ಅಲ್ಲೂ, ಎಲ್ಲ ಬೂತ್ಗೂ ಒಂದು ಬೂತ್ ಬಿಡದೆ ಬಿ ಎಲ್ ಓಸ್ ಮಾಡಿದ್ದೀವಿ. ಅದು ಎಲೆಕ್ಷನ್ ಆದ್ಮೇಲೆ ಮಾಡಿದ್ದು. ಆ ನಿಜ, ಇದು ನಡೀತಾ ಇದೆ, ಇದು ದೊಡ್ಡ ವಿಷಯ. ನನಗೆ ಮಾಹಿತಿ ಗೊತ್ತಿದೆಯೇನು, ಧ್ರುವೀಕರಣ ಆಗ್ತಾ ಇದೆ ರಾಜ್ಯ ಮಟ್ಟದಲ್ಲಿ. ಸಂಬಳಿ ಗೀತೆ ಬಂದರೂ ಕೂಡ ಇದಾರೆ. ಈಗ ನಾನು ಹೆಸರುಗಳು ಅದು ಇದು ಹೇಳೋದಕ್ಕಿಂತ ಬಹಳಷ್ಟು ಜನ ಮೊನ್ನೆ ಪಕ್ಷ ಬಿಟ್ಟು ಹೋಗಿರೋರು ಇವರೆಲ್ಲ ಕೂಡ ಬರ್ತಾ ಇದ್ದಾರೆ. ನಿಜವಾಗ್ಲೂ ಆತ್ಮಪೂರ್ವಕವಾಗಿ ನಾನು ಅವರನ್ನು ಸ್ವಾಗತ ಮಾಡ್ತೀನಿ. ಏನಂತಂದ್ರೆ ಎಲ್ರೂ ಬನ್ನಿ, ಕಾಂಗ್ರೆಸ್ ಪಕ್ಷ ಕಟ್ಟೋಣ. ದೇಶದಲ್ಲಿ ಬಿಜೆಪಿ ಪರ್ಯಾಯ ಕಾಂಗ್ರೆಸ್ ಹೊರತು ಬೇರೆ ಯಾವುದೂ ಆಗಲ್ಲ. ಅದಕ್ಕಾಗಿ ನಾನು ಕೈ ಜೋಡಿಸಿ ಮನವಿ ಮಾಡ್ತೀನಿ, ದಯವಿಟ್ಟು ತಾವೆಲ್ಲರೂ ಬನ್ನಿ. ಏನೇ ನಾವು ಎಲೆಕ್ಷನ್ಗಳಲ್ಲಿ ಮಾತಾಡ್ಕೊಂಡಿರ್ಬೋದು, ನಡೆದಿರ್ಬೋದು ಘಟನೆಗಳು, ಅವು ಅವೆಲ್ಲನೂ ಮರೆಯೋಣ. ಅಣ್ಣತಮ್ಮ ಅಂದ್ರೆ ನಾವು ಜಗಳಾಡ್ದಂಗೆ ಆಡಿರ್ಬೋದು, ಈಗ ಪಕ್ಷನ ಕಟ್ಟೋಣ, ಕಾಂಗ್ರೆಸ್ ಪಕ್ಷ ಕಟ್ಟೋಣ, ದಯವಿಟ್ಟು ಎಲ್ಲರೂ ಬನ್ನಿ ಅಂತ ನಾನು ಅವರ ಪ್ರಾರ್ಥನೆ ಮಾಡ್ತೀನಿ. ಪಕ್ಷ ವಿರೋಧ ಮಾಡಿರೋರು, ಪಕ್ಷಕ್ಕಾಗದೇ ಇರೋರು ಎಲ್ರಿಗೂ ನಮಸ್ಕಾರ ಮಾಡಿ ಕರಿತೀನಿ. ಯಾಕಂತಂದ್ರೆ ಏನಾಗತ್ತೆ ಅಂದ್ರೆ ಕೆಲವರು ಏನೋ ಸಂದರ್ಭಗಳ ತಪ್ಪುಗಳಾಗಿರ್ಬೋದು, ಆ ತಪ್ಪುಗಳನ್ನ ಕ್ಷಮಿಸೋಣ, ಅದನ್ನೆಲ್ಲ ದಯವಿಟ್ಟು ಪಕ್ಷನ ಕಟ್ಟೋಣ ಬನ್ನಿ ಅಂತ ಪ್ರಾರ್ಥನೆ ಮಾಡ್ತೀನಿ. ಲೋಕಸಭಾ ಚುನಾವಣೆ ಬರ್ತಾ ಇದೆ ಸರ್, ನಾ ಲೋಕಸಭಾ ಅಂತ ಹೇಳಿ ಮಾತಾಡ್ದಲ್ಲ, ಕಾಂಗ್ರೆಸ್ ಪಕ್ಷ ಕಟ್ಟಬೇಕು. ಯಾವುದೇ ಚುನಾವಣೆ ಬರಲಿ, ಮುನ್ಸಿಪಲ್ ಆಗಿರಲಿ, ತಾಲೂಕು ಪಂಚಾಯತ್ ಆಗಿರಲಿ, ಜಿಲ್ಲಾ ಪಂಚಾಯತ್ ಆಗಿರಲಿ, ಲೋಕಸಭೆ ಆಗಿರಲಿ, ಇನ್ನೊಂದಾಗಿರಲಿ, ಎಲ್ಲದಕ್ಕೂ ಕೂಡ ಪಕ್ಷ ಕಟ್ಟೋಣ ಬನ್ನಿ ಅಂತ ಹೇಳಿ. ಅಲ್ಲ, ಈಗ ಮಾತಾಡೋರು ಇವೆಲ್ಲ ರಾಜಕಾರಣದಲ್ಲಿ ಇದ್ದೇ ಇರ್ತವೆ. ಪಕ್ಷ ಸಂಘಟನೆ ಅಂತಂದ್ರೆ ಯಾವ ರೀತಿ ಅಂತ, ಇವಾಗ ಪ್ರತಿ ಬೂತಲ್ಲೂ ಬಿ ಎಲ್ ಓ ಮಾಡಿದ್ದೀವಿ. ಇವಾಗ ಏನು ನಾವು ಇಲ್ಲ ಸಭೆ ಮಾಡೋದಕ್ಕೆ, ಸಭೆ ಮಾಡೋದಕ್ಕೆ ಕೂಡ ಅದಕ್ಕೆ ಕೆಲವು ಕಾರಣಗಳಿದ್ದಾವೆ. ಇಲ್ಲಿ ಇನ್ನೇನೇನೋ ಧ್ರುವೀಕರಣಗಳಾಗ್ತಾ ಇದ್ದಾವೆ, ಅವಕ್ಕೆಲ್ಲ ಕೂಡ ನಮ್ಮ ನಾಯಕರು ಡೈರೆಕ್ಷನ್ ಕೊಡಬೇಕು. ನಾಯಕರನ್ನ ಬಿಟ್ಟು ನಾವು ಮಾಡಲ್ಲ. ನಮ್ಮ ನಾಯಕ ಕೊತ್ತೂರು ಮಂಜುನಾಥ್, ಅದು ಕೋಲಾರಲ್ಲಿ ಎಮ್ ಎಲ್ ಎ ಆಗಿರ್ಬೋದು ಅಥವಾ ಇನ್ನೊಂದು ಕಡೆ ಹೋಗಿ ಮಿನಿಸ್ಟರ್ ಆಗ್ಬೋದು, ಆದರೆ ಅವರನ್ನ ಕೂಡ ಕೂತು ಮಾತಾಡಿ ಆ ಡೈರೆಕ್ಷನ್ ಮೇಲೆ ಹೋಗ್ತೀವಿ ಹೊರತು ಅವ್ರ ಡೈರೆಕ್ಷನ್ ಪ್ರಕಾರ ಈಗ ಬೇಡ ಆಗ್ತವೆ ಯಾವುದು ಇನ್ನೂ ಇಲ್ಲಿ ಏನೇನೋ ಕೆಲವೆಲ್ಲ ಇದ್ದಾವೆ ಅಂತ ಹೇಳಿದ್ದಾರೆ, ಅದನ್ನು ಅನುಸರಿಸ್ಕೊಂಡು ಹೋಗ್ತಾ ಇದ್ದೀವಿ. ಹಂಗಂತ ನೀವು ಅನ್ಕೋಬಾರ್ದು. ಯಾಕಂತಂದ್ರೆ ಈಗ ಯಾವುದೇ ಆಗಿರಲಿ, ತಹಸೀಲ್ದಾರ್ ಬರೋದಾಗ್ಲಿ, ಸರ್ಕಲ್ ಇನ್ಸ್ಪೆಕ್ಟರ್ ಆಗಲಿ, ಸಬ್ ಇನ್ಸ್ಪೆಕ್ಟರ್ ಆಗಲಿ, ಇನ್ನೊಂದಾಗಲಿ, ಎಲ್ಲ ಕೂಡ ಅವ್ರ ನೋಟಿಸ್ ಬಂದಿದೆ. ಅವ್ರ ನೋಟಿಸ್ ಬಂದೇ ಬಂದಿರೋದು, ಯಾವುದು ಅವ್ರ ನೋಟಿಸ್ ಬರದೇ ಬಂದಿಲ್ಲ. ಇಲ್ಲ, ಈಗ ಏನಾಗುತ್ತೆ ಅಂತಂದ್ರೆ ಇಲ್ಲಿ ಸಂಸಾರ ಇದ್ದ, ಇಲ್ಲಿ ಸಂಸಾರದಲ್ಲಿ ಈ ಮಕ್ಕಳನ್ನ ಗಿಕ್ಕಳನ್ನೆಲ್ಲ ನೋಡ್ಕೊಂಡು ಮನೆಯವ್ರನ್ನೆಲ್ಲ ನೋಡ್ಕೊಂಡು ಕುಟುಂಬನೆಲ್ಲ ಒಂದಾಗಿ ನೋಡ್ಕೊಂಡು ಹೋಗ್ತಾ ಇದ್ದ. ಈಗ ಅದನ್ನ ದತ್ತು ತಗೊಂಡಿದ್ದಾರೆ, ಕೋಲಾರವರು ದತ್ತು ಮಗನಾಗಿದ್ದಾನೆ ಕೋಲಾರಿಗೆ, ಅಲ್ಲಿನ ಕುಟುಂಬದವ್ರು ನೋಡ್ಬೇಕಲ್ಲ, ಬಲ್ಲಿ ಇಲ್ಲೇ ನೋಡ್ಕೊಂಡಿದ್ರೆ ಒಟ್ಟ ಗೆಲ್ಸಿ ಇವತ್ತು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗ್ಬೇಕು ಆಗುವಂತ ಒಬ್ಬ ಅಭ್ಯರ್ಥಿ ಕೋಲಾರಲ್ಲಿ ಕ್ಯಾಂಡಿಡೇಟ್ ಆಗ್ತಾನೆ ಅಂತಂದ್ರೆ ಅಲ್ಲಿ ಆಗಲಿಲ್ಲ ಅಂತಂದಾಗ ಸಡನ್ ಆಗಿ ಮಂಜು ಅವರು ಕರ್ಕೊಂಡೋಗಿ ಇಲ್ಲಿಸಿದ್ರು ಅಂತಂದ್ರೆ ಅಂತ ಕ್ಷೇತ್ರ ಮತ್ತು ಆ ಜನತೆ ಅಷ್ಟೊಂದು ಅಭೂತಪೂರ್ವಾಗಿ ಅವರು ದೇಶಗಳಾಗೋದಕ್ಕೆ ಕ್ಷಮಿಸಿದಾರಲ್ಲ, ಅವ್ರು ನೋಡ್ಬೇಕಲ್ಲ. ಇಲ್ಲ, ಅವೆಲ್ಲ ಸುಳ್ಳು, ಅದ್ ಗೊತ್ತು. ಎಷ್ಟೋ ಸಲ ಇದು ಮಾಡಿದ್ದಾನೆ, 68,000 ಓಟ್ ಏನು ಕಮ್ಮಿ ಅಲ್ಲ ಅಷ್ಟು ತಗೊಂಡಿರೋದು. ಇಲ್ಲಿ ನಾನಾ ಕಾರಣಗಳಿಂದ ಇಲ್ಲಿ ಫೇಲ್ಯೂರ್ ಆಗಿದೆ,
ಸುಮ್ಮನೆ ಯಾರೋ ಹಂಗೆ ಅನ್ಸ್ತಾ ಇದ್ದಾರೆ. ಮಂಜುನಾಥ್ಗೆ ಪ್ರತಿಯೊಂದು ಕೂಡ ಮಾಹಿತಿ ಇದೆ, ಅದನಿಗೆ ಸಿಕ್ಕಿದೆ. ಹೇಳಿ ನೋ ಕಾಮೆಂಟ್ಸ್, ಯಾಕಂದ್ರೆ ಅವ್ರ ಆತ್ಮಸಾಕ್ಷಿಗೆ ಬಿಟ್ಟಿದ್ದು, ಅವ್ರ ಆತ್ಮಸಾಕ್ಷಿಗೆ ಬಿಟ್ಟಿದ್ದು. ನಾವಂತೂ ಆತ್ಮಸಾಕ್ಷಿಯಾಗಿ ಮಾಡಿದ್ದೀವಿ. ಈಗಲೂ ಒಂದು ವೇಳೆ ಅಂಥದ್ದು ಏನಾದರೂ ಆಗಿದ್ರೆ, ಇದಾಗಿದ್ರೆ ಮಿಸ್ಟೇಕೋ ಬೈ ತಪ್ಪೋ ಒಪ್ಪೋ ನಡೆದಿದ್ರು ಕೂಡ ಅವ್ರಿಗೆಲ್ರಿಗೂ ಸ್ವಾಗತ ಮಾಡ್ತೀವಿ. ಥ್ಯಾಂಕ್ ಯು.